ಇನ್ನು ಚಂದ್ರಯಾನ ಮೂರರ ರೋವರ್ ಪ್ರಜ್ಞಾನ್ ಚಂದ್ರನಾಂಗಣದಲ್ಲಿ ಒಂದು ದಿನದ ಕಾರ್ಯಾಚರಣೆ ಪೂರ್ಣಗೊಳಿಸಿದ ಅಂದರೆ ಭೂಮಿಯ ಹದಿನಾಲ್ಕು ದಿನಗಳು ಅಲ್ಲಿ ಕತ್ತಲು ಆವರಿಸಿರುವುದರಿಂದ ಅದರ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ ಉಪಕರಣಗಳನ್ನು ಸ್ಲೀಪ್ ಮೋಡ್ಗೆ ಹಾಕಲಾಗಿದೆ ಸ್ಲೀಪ್ ಮೋಡ್ ಪ್ರಕ್ರಿಯೆ ನಂತರ ಇಸ್ರೋ ಮತ್ತೊಂದು ಮಹತ್ವದ ಪ್ರಯೋಗವನ್ನು ಚಂದ್ರನಾಂಗಣದಲ್ಲಿ ಯಶಸ್ವಿಗೊಳಿಸಿದೆ ಚಂದ್ರನಲ್ಲಿ ವಿಕ್ರಮ್ ಲ್ಯಾಂಡರ್ ಇಲ್ಲದ ಶಿವಶಕ್ತಿ ಪಾಯಿಂಟ್ನಲ್ಲಿ ಸುಮಾರು ನಲವತ್ತು ಸೆಂಟಿಮೀಟರ್ ಎತ್ತರಕ್ಕೆ ಲ್ಯಾಂಡರ್ ಆರಿಸಿ ಬಳಿಕ ಮೂವತ್ತರಿಂದ ನಲವತ್ತು ಸೆಂಟಿಮೀಟರ್ ಅಷ್ಟು ಪಕ್ಕಕ್ಕೆ ಲ್ಯಾಂಡ್ ಮಾಡಿಸಲಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಇಸ್ರೋ ಇದು ಭವಿಷ್ಯದಲ್ಲಿ ಚಂದ್ರನ ಮೇಲೆ ಮಾನವನ ಕಳುಹಿಸಿ ವಾಪಸ್ ಕರೆತಿರುವ ಯೋಜನೆಗೆ ಪೂರಕ ಎಂದು ಜೊತೆಗೆ ವಿಡಿಯೋ ಅಂಟಿಕೊಂಡು ಹಂಚಿಕೊಂಡಿದೆ ಇದು ಮತ್ತೊಂದು ಬಾರಿ ಸಾಫ್ಟ್ ಲ್ಯಾಂಡಿಂಗ್ ಆದಂತೆ ಎಂದು ಹೇಳಿದೆ ರೋವರ್ನಲ್ಲಿರುವ ಎಕ್ಸ್ ಎಸ್ ಮತ್ತು ಲಿಪ್ಸ್ ಉಪಕರಣಗಳು ಕಾರ್ಯಾಚರಣೆ ನಡೆಸಲಾಗಿದೆ ಹೀಗಾಗಿ ಇವುಗಳಿಂದ ಲ್ಯಾಂಡರ್ ಮೂಲಕ ಭೂಮಿಗೆ ರವಾನೆಯಾಗುತ್ತಿದ್ದ ಮಾಹಿತಿಗಳು ನಿಂತು ಹೋಗಿವೆ ಇವುಗಳಿಗೆ ಅಳವಡಿಸಿರುವ ಬ್ಯಾಟರಿಗಳು ಪೂರ್ಣ ಚಾರ್ಜ್ ಆಗಿವೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಚಂದ್ರನಲ್ಲಿ ಸೂರ್ಯೋದಯ ಆಗುವುದರಿಂದ ಅಂದು ಸೌರ ಫಲಕಗಳಿಗೆ ಬೆಳಕು ಸಿಗುತ್ತದೆ ಆಗ ಮತ್ತೆ ಲ್ಯಾಂಡರ್ ಮತ್ತು ರೋವರ್ ಎಚ್ಚರಗೊಳ್ಳಬಹುದು ಇನ್ನಷ್ಟು ಕೆಲಸಗಳನ್ನು ಅವುಗಳಿಂದ ನಿರೀಕ್ಷಿಸಬಹುದು ಎಂಬ ಆಶಯವನ್ನು ಇಸ್ರೋ ವ್ಯಕ್ತಪಡಿಸಿದೆ ಅಲ್ಲದೆ ರಾಯಭಾರಿಯಾಗಿ ಈ ಎರಡೂ ಉಪಕರಣಗಳು ಶಾಶ್ವತವಾಗಿ ಉಳಿಯಬಹುದೆಂದು ಹೇಳಿದೆ